ಚಿನ್ನು ಮುಗ್ಧ ಪ್ರೀತಿಗೆ ನಾನು ಮರಳಾಗ್ಬಿಟ್ಟೆ. ಮದುವೆ ಆದರೆ ಚಿನ್ನುನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ. ಶ್ರುತಿ, ನಿನ್ನ ತಂಗಿನ ಮದುವೆ ಆಗಕ್ಕೆ ನನಗೆ ಸಪೋರ್ಟ್ ಮಾಡ್ತೀಯ ತಾನೆ? ನೀನು ಚಿನ್ನು ಒಳ್ಳೆ ಪೇರೆ. ಆದರೆ ಆದರೆ ಅಂದ್ರೆ ನೀನು ಹೇಳಿದ್ಯಲ್ಲ ಚಂದು, ನನಗೂ ಅದರ ಬಗ್ಗೆನೆ ಅನುಮಾನ ಶುರು ಆಗ್ತಿದೆ. ಅದರ ಬಗ್ಗೆನ? ಅವಳ ಕತ್ತಲಿರೋ ತಾಳಿ ಬಗ್ಗೆ. ಚಿನ್ನುಗೆ ಅವಳ ಗಂಡ, ಅವಳ ತಾಳಿ, ಅದರ ಬಗ್ಗೆ ತುಂಬಾನೇ ಅಭಿಮಾನ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಸಿದ್ಧಾರ್ಥ್, ನೀನು ಅವಳನ್ನ ಪ್ರೀತಿಸೋದು ಮುಖ್ಯ ಅಲ್ಲ, ಅವಳು ನಿನ್ನನ್ನು ಪ್ರೀತಿಸಬೇಕು. ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಆದರೆ ನನಗೆ ಗೊತ್ತಿರೋ ಹಾಗೆ ಇದು ಸುಲಭವಾದ ವಿಷಯ ಅಲ್ಲ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಶ್ರುತಿ. ಸಿದ್ಧು ಏನು ಸಾಮಾನ್ಯ ಮನುಷ್ಯ ಅಲ್ಲ, ಅವನಿಗೆ ಎಲ್ಲನೂ ಗೊತ್ತು. ಒಂದು ಹುಡುಗಿ ಪ್ರೀತಿನ ದಕ್ಕಿಸ್ಕೊಳ್ಳೋ ಅಷ್ಟು ಜಾಣತನ ಅಂತೂ ಅವನಲ್ಲಿದೆ. ಹಿ ಕ್ಯಾನ್ ಡೂ ಇಟ್. ನಾನು ಎಂತ ತಪ್ಪು ಮಾಡಿಬಿಟ್ಟೆ, ನಂಗೆ ಈಗೇನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅಕ್ಕ ಎಂಥ ಆಟ ಮಾರಿ ಅಂತ ನನಗೆ ಗೊತ್ತು. ಅದಕ್ಕೆ ಹೇಳ್ತೀನಿ, ನಾನೇ ಹೋಗಿ ತಪ್ಪಾಯಿತು ಅಂತ ಕೇಳೋದೆ ಸರಿ. ನಾನು ಯಾಕೆ ಮಾತಾಡ್ದೆ ರಾಮಣ್ಣ? ನನ್ನ ಬುದ್ಧಿಗೆ ಏನಾಗಿತ್ತು? ಈ ಪ್ರಪಂಚದಾಗೆ ನನಗೆ ಅಂತ ಯಾರೂ ಇರಲಿಲ್ಲ. ಯಾರಿಗೂ ಬೇಡವಾದ ಮನೆ ಕಸ ಆಗಿದೆ ಅಂಥವಳನ್ನ ಮನೆಗೆ ಕರ್ಕೊಂಬಂದು ಸತ್ತೋಗಿದ್ದ ಬದುಕಿಗೆ ಜೀವ ಕೊಟ್ಟು ಅಕ್ಕನಿಗೇನೆ ಎದುರು ಮಾತಾಡಿಬಿಟ್ಟೆ. ಇಂಥ ತಪ್ಪು ಮಾಡಿಬಿಟ್ಟೆ ರಾಮಣ್ಣ. ಅಕ್ಕ ನನ್ನ ಜೊತೆ ಮಾತಾಡದೆ ಇದ್ರೆ ನನ್ನ ಜೀವ ಸಹಿತಾನೆ ಇರೋಕ್ಕಿಲ್ಲ. ಚಿನ್ನು, ನೀನೇನೂ ಮಾತಾಡಬೇಡ ಚಿನ್ನು. ಜಾಣ ಮರಿಯಲ್ಲ ನೀನು, ಯಾಕೆ ಅಳ್ತಿದ್ಯಾ? ಸುಮ್ಮನಿರು ಚಿನ್ನು. ನಾನು ನಿನಗೊಂದ್ಸಲ ಹೇಳಿದ್ದೆ ನೆನಪಿದ್ಯಾ, ನಾವು ಹೋ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ವಿ, ಇಲ್ಲಾಂದ್ರೆ ಸೌತಿರಾಗಿದ್ವಿ ಅಂತ. ನೋಡಿದ್ಯಾ, ನಾನು ಆಡಿದ ಮಾತಿಗೆ ನನ್ನ ಸರ ನಿನ್ನ ಮಾಂಗಲ್ಯಕ್ಕೆ ಗಂಟು ಹಾಕ್ಕೊಂಡಿರೋದಕ್ಕೆ ನಮ್ಮಿಬ್ರು ನಂಟೆ ಸಾಕ್ಷಿ. ಶ್ರುತಿ ಅಕ್ಕ ಸತ್ಯ ಹೇಳ್ತಿದ್ದಾಳೆ ಅನ್ನೋ ಸತ್ಯ ಪಾಪ ಶ್ರುತಿ ಅಕ್ಕನಿಗೆ ಗೊತ್ತಿಲ್ಲ. ದೇವ್ರಿಗೂ ಆಟ ಆಡ್ತಾನೆ ಅಂತ ಗೊತ್ತಿತ್ತು, ಆದರೆ ಅವನು ಇಷ್ಟು ಕೆಟ್ಟ ಆಟ ಆಡಬಹುದು ಅಂತ ಗೊತ್ತಿರಲಿಲ್ಲ. ಶ್ರುತಿ ಇಷ್ಟು ಬೇಗ ಒಪ್ಕೋತಾಳೆ ಅಂತ ನನಗೆ ಕಲ್ಪನೆನೇ ಇರಲಿಲ್ಲ ಸಿದ್ದು. ಒಪ್ಕೊಳ್ಳೋರು ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಸದ್ಯ ಎಲ್ಲ ಸರಾಗುವಾಗಾಯ್ತು. ನಾನು ಕೆಂಡದ ಮೇಲೆ ನಿಂತಿದ್ದೆ. ಶ್ರುತಿನೋ ಅಂದರೆ ಏನು ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ನನಗೆ ಚೆನ್ನಾಗಿ ಗೊತ್ತು ಶ್ರುತಿ ಆಟದ ಬಗ್ಗೆ. ನಿಮ್ಮಿಬ್ಬರು ಜಗಳದ ಮಧ್ಯೆ ನಾನು ಸಿಕ್ಕಾಕೊಂಡಿರುವಾಗಲೇ ಶ್ರುತಿ ಕೋಪ ಏನು ಆಟ ಏನು ಅಂತ ಚೆನ್ನಾಗಿ ಅರ್ಥ ಆಯಿತು. ಶ್ರುತಿ ಓಕೆ ಅಂದಾಯ್ತಲ್ಲ ನಮ್ಮ ಲವ್ಗೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಇದೇನೋ ಸಿದ್ದು, ಎಲ್ಲ ಮುಗ್ದೋಗಿರೋ ಹಾಗೆ ಮಾತಾಡ್ತಿದ್ಯಲ್ಲ. ಈಗ ತಾನೇ ನಿನ್ನ ಪ್ರೇಮದ ಕಾದಂಬರಿ ಶುರು ಆಗಿದೆ, ಇನ್ನೂ ಹೀರೋಯಿನ್ ಎಂಟ್ರಿ ಆಗಿಲ್ಲ.
ಮೊದಲು ಚಿನ್ನನ ಒಪ್ಪಿಸಬೇಕು ಶ್ರುತಿ ಹೇಳಿದಾಗೆ ಅದು ಹುಡುಗಾಟದ ವಿಷಯ ಅಲ್ಲಪ್ಪ ಚಿನ್ನು ಹೇಳಿ ಕೇಳಿ ಹಳ್ಳಿ ಹುಡುಗಿ ಓದಿಲ್ಲ ಸಂಪ್ರದಾಯ ಬಿಟ್ಟು ಬೇರೆ ಏನು ಯೋಚನೆ ಮಾಡಕ್ಕೆ ಬರಲ್ಲ ಮದುವೆ ಬೇರೆ ಆಗಿದೆ ಮದುವೆ ಆಗಿರೋ ಹುಡುಗಿನ ಗಂಡನ್ನ ಬಿಟ್ಟು ನನ್ನನ್ನ ಮದುವೆ ಆಗೋ ಅನ್ನೋದು ಎಂತ ಗಂಡಾಂತರದ ವಿಷಯ ಗೊತ್ತಾ ನಿಮಗೆ ಪ್ಲೀಸ್ ಚಂದು ನಾನು ಮೊದಲೇ ಗಾಬರಿ ಆಗಿದೀನಿ ನೀನು ಏನೇನೋ ಹೇಳಿ ನನಗೆ ಎದರಿಸಬೇಡ ಸಿದ್ದು ನೀನು ಯಾವುದಕ್ಕೂ ತುಂಬಾ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಯಾಕಂದ್ರೆ ವಿಷಯ ತುಂಬಾ ಗಂಭೀರ ಒಂದು ಹುಡುಗಿ ಮನಸ್ಸಿಗೆ ಎಲ್ಲದು ಅಷ್ಟೊಂದು ಸುಲಭ ಅಲ್ಲ ಸಿದ್ದು ಫಸ್ಟ್ ಚಿನ್ನ ನಂಬಿಕೆ ಗಳಿಸು ಆಮೇಲೆ ನಿನ್ನ ಪ್ರೇಮ ನಿವೇದನೆ ಎಲ್ಲ ಚಿನ್ನಕ್ಕೆ ದೇವರು ಅಂದ್ರೆ ತುಂಬಾ ನಂಬಿಕೆ ಭಕ್ತಿ ನಾನು ಅದೇ ಕಾರಣಕ್ಕೆ ದೇವರು ದೇವರು ಅಂತ ಹೇಳ್ತಿರೋದು ನನಗೂ ನೀನು ದೇವರು ದೇವರು ಅಂತ ಓಡಾಡಬೇಕಾದ್ರೆ ಅನುಮಾನ ಬಂತು ಅದು ಚಿನ್ನ ಕಾರಣಕ್ಕೆ ಅಂತ ಗೊತ್ತಿರಲಿಲ್ಲ ಹೋಗ್ಲಿ ಮೊದಲು ಚಿನ್ನನ ಒಪ್ಸು ನನ್ನ ಲವ್ ಸಕ್ಸೆಸ್ ಆಗೋ ತನಕ ನೀನು ಏನು ಹೇಳ್ತೀಯೋ ಅದನ್ನ ನಾನು ಕೇಳ್ತೀನಿ ಅಂದ್ರೆ ಸಕ್ಸೆಸ್ ಆದ್ಮೇಲೆ ನಾನು ಹೇಳೋದನ್ನ ಕೇಳಲ್ವಾ ಅದು ನಿಜನೇ ಆಮೇಲೆ ಚಿನ್ನ ಹೇಳಿದಾಗೆ ಕೇಳಬೇಕಲ್ವಾ ಅದೇನಾದರೂ ಆಗಿರಲಿ ಸಿದ್ದು ನಾನು ನಿನ್ನ ಜೊತೆ ಇರ್ತೀನಿ ನಿನ್ನ ಪ್ರೀತಿಗೋಸ್ಕರ ನಾನು ಯಾವುದೇ ರೀತಿ ಸಹಾಯ ಮಾಡಕ್ಕೆ ರೆಡಿ ಓಕೆ ಸೋ ನೈಸ್ ಆಫ್ ಯು ಚಂದು ತಂಗೀರ್ ಸರ ಗಂಟ ಹಾಕೊಂಡಿದೆ ಅಂದ್ರೆ ಅವರಿಬ್ರುದು ಬಿಡಿಸಕ ಆಗದೆ ಇರೋ ಸಂಬಂಧ ಅಂತ ಈ ಜನ್ಮದಲ್ಲಿ ನಿಮ್ಮಿಬ್ರನ್ನ ಯಾರು ದೂರ ಮಾಡಕಾಗಲ್ಲ ನಿಮ್ಮ ಅಮ್ಮ ನಿನಗೇನಾದರೂ ಮಾಡಿದ್ರೆ ಅವರಿಗೂ ಹೀಗೆ ಥ್ಯಾಂಕ್ಸ್ ಹೇಳ್ತೀಯಾ ನಿನಗೊಂದು ಮಾತು ಹೇಳಬೇಕಿತ್ತು ಶ್ರುತಿ ಸಂದರ್ಭನೇ ಬಂದಿರಲಿಲ್ಲ ನೀನು ಚಂದು ಜಗಳ ಆಡೋದಕ್ಕೆ ನಾನೇ ಮೂಲ ಕಾರಣ ಕ್ಷಮಿಸ್ಬಿಡು ಮಗಳೇ ಅದನ್ನ ಮನಸ್ಸಿಂದ ತೆಗೆದುಹಾಕ್ಬಿಡು ಏನತ್ತೆ ನೀವು ಈ ಮಾತನ್ನ ನಿಮಗೆ ನೀವೇ ಹೇಳ್ಕೋಬೇಕು ಅಷ್ಟಕ್ಕೂ ಅದು ನನ್ನ ಮನಸ್ಸಲ್ಲೇ ಇಲ್ಲ ಇಷ್ಟಕ್ಕೂ ಈ ಜಗಳಕ್ಕೆ ಕಾರಣ ನೀವಲ್ಲ ಕಾರಣ ಯಾರು ಏನು ಎತ್ತ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ನಿಮಗೊಂದು ಮಾತು ಹೇಳ ಪ್ರೀತಿಸಿದ ಹುಡುಗ ಹುಡುಗಿರು ಮದುವೆ ಆಗಿದ್ದ ಗಂಡ ಹೆಂಡತಿರು ಅವಾಗ ಅವಾಗ ಜಗಳ ಆಡ್ತಾನೆ ಇರಬೇಕು ಪ್ರೀತಿ ಪ್ರೇಮದಲ್ಲಿ ಜಗಳ ಅಂದ್ರೆ ಏನು ಗೊತ್ತಾ ಜೀವನ ಅನ್ನೋದು ಕರಿಮಣಿನಲ್ಲಿ ಕೆಂಪು ಹವಳ ಇದ್ದಾಗೆ ನಿನ್ನ ಕೈಲಾಶ್ ಮಗಳು ಕವಿ ಕಾಳಿದಾಸನ್ ಮಗಳು ಗೊತ್ತಾಗ್ತಾನೆ ಇಲ್ಲ ಏನು ಅಕ್ಕ ತಂಗಿರಿಬ್ರು ನಾವು ಬರಬೇಕಾದ್ರೆ ಅಪ್ಪಕೊಂಡು ಮುದ್ದಾಡ್ತಾ ಇದ್ರಲ್ಲ ಏನ್ ಸಮಾಚಾರ ಚಿನ್ನು ನನ್ನ ತಂಗಿ ನನಗೆ ಇಷ್ಟ ಬಂದಾಗ ಅಪ್ಕೋತೀನಿ ತುಂಬಾ ಪ್ರೀತಿ ಬಂದ್ರೆ ಕೆಣ್ಣೆಜ್ಜಿ ಬಿಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಯಾಕೆ ಚಿಕ್ಕಿ ಹೊಟ್ಟೆ ಕಿಚ್ಚ ಹೌದು ಕಣೆಗೊಂಬೆ ಹೊಟ್ಟೆ ಕಿಚ್ಚೆ ಯಾಕೆ ಗೊತ್ತಾ ನೀವಿಬ್ರು ಬೇರೆ ಬೇರೆ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ಎಷ್ಟು ಚೆನ್ನಾಗಿ ಒಂದಾಗಿದ್ದೀರಿ ಹೊಂದ್ಕೊಂಡಿದ್ದೀರಿ ಆದ್ರೆ ನನ್ನಿಬ್ರು ಅಕ್ಕಂದ್ರು ಇದ್ದಾರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದ್ರು ನಾವು ಮೂರು ಜನ ಹೀಗಿರೋಕಾಗ್ತಾ ಇಲ್ಲ ಅದ್ಯಾಕೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ನೂರಾರು ಥರ ಸಂಬಂಧಗಳಿರುತ್ತವೆ ಶ್ವೇತ ಯಾವ ಸಂಬಂಧದಿಂದ ಏನೇನು ದಕ್ಕಿಸ್ಕೋಬೇಕು ಅನ್ನೋದು ನಮಗೆ ಬಿಟ್ಟಿದೆ ಮುಗಿಲ್ ಮಲ್ಲಿಗೆಗೆ ಕೈ ಚಾಚೋದಕ್ಕಿಂತ ಮನೆ ಅಂಗಳದಲ್ಲಿರುವ ಮಲ್ಲಿಗೆ ಕೈ ಚಾಚೋದೇ ಲೇಸು ಅಲ್ವಾ ಅದಕ್ಕೆ ನನಗೆ ಮನೆ ಮಲ್ಲಿಗೆನೂ ಸಿಗಲಿಲ್ಲ ಮುಗಿಲ ಮಲ್ಲಿಗೆನೂ ಕಾಣ್ತಾ ಇಲ್ಲ ನೀವು ಅಕ್ಕ ತಂಗಿರು ಮಾತಾಡ್ತಾ ಇರಿ ನಾವು ಅತ್ತಿಗೆನಾದ್ನೀರು ಮಾತಾಡೋದು ಇನ್ನೂ ಬಾಕಿ ಇದೆ ಶ್ರುತಿ ಅಕ್ಕ ಜ್ಯೂಸ್ ತೊಳಿ ತಗೋ ಚಿನ್ನು ಎಲ್ಲ ಸಮಸ್ಯೆನೂ ಬಗೆಹರಿತು ನನ್ನ ತಲೆ ಮೇಲೆ ಆಕಾಶನೇ ಕಳಚಿ ಬಿದ್ದಾಗಿತ್ತು ಶ್ರುತಿ ಅಕ್ಕ ಇಬ್ರು ಪ್ರೇಮಿಗಳೇನಾದ್ರೂ ಜಗಳ ಆಡಿದ್ರೆ ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ಒಂದ್ ಮಾಡಿಬಿಡ್ಬೋದು ಆದ್ರೆ ಇಬ್ರು ಅಕ್ಕ ತಂಗಿರು ಜಗಳ ಆಡಿದ್ರೆ ಅವರಿಬ್ಬರನ್ನ ಒಂದ್ ಮಾಡೋದು ತುಂಬಾ ಕಷ್ಟ ಸದ್ಯ ನೀವಿಬ್ರು ಒಂದಾದ್ರಲ್ಲ ಈಗ ನನ್ನ ತಲೆ ತಂಪಾಯ್ತು ನೀವಿಬ್ರು ತಂಪಾಗಿರ್ಲಿ ಅಂತ ತಂಪಾಗಿರೋ ಜ್ಯೂಸ್ ತಂದಿದ್ದೀನಿ ಕುಡಿದು ತಂಪಾಗಿರಿ
ರಾಮು ಜಗತ್ತಲ್ಲಿ ಯಾರು ಯಾವಾಗ ಬೇಕಾದರೂ ದೂರ ಆಗಬಹುದು ಯಾವುದೇ ಕಾರಣಕ್ಕಾದರೂ ಸರಿ ಆದರೆ ನನ್ನ ತಂಗಿಯಿಂದ ಮಾತ್ರ ನಾನು ದೂರ ಆಗೋದಿಕ್ಕೆ ಆಗಲ್ಲ ಅಂತ ಒಂದು ದಿನ ಬರೋದು ಇಲ್ಲ ಬಿಡು ನನ್ನ ತಂಗಿ ಜೊತೆ ನಾನು ಇಷ್ಟ ಬಂದಂಗೆ ಜಗಳ ಆಡ್ತೀನಿ ಆದರೆ ಅವಳನ್ನು ಬಿಟ್ಟಿರೋದಕ್ಕೆ ಮಾತ್ರ ಆಗಲ್ಲ ನನಗೆ ಗೊತ್ತು ಶ್ರುತಿ ಅಕ್ಕ ಚಂದನ್ನ ಹೇಗೆ ನೀವು ಬಿಟ್ಟಿರೋಕಾಗಲ್ವೋ ಹಾಗೆ ಚಿನ್ನನ್ನು ನೀವು ಬಿಟ್ಟಿರೋಕಾಗಲ್ಲ ನಿಮ್ಮ ಕೋಪ ನಿಮ್ಮ ಹಠ ನಿಮ್ಮ ಸಿಟ್ಟಿಗೆ ಒಂದೇ ಕಾರಣ ಅದು ನಿಮ್ಮ ಪ್ರೀತಿ ಅದಕ್ಕೆ ಶ್ರುತಿ ಅಕ್ಕ ನೀವು ನನಗೆ ತುಂಬಾ ಇಷ್ಟ ಆಗ್ತೀರಾ ಎಷ್ಟು ಬೇಗ ಕೋಪ ಮಾಡ್ಕೊಂತಿರೋ ಅಷ್ಟೇ ಬೇಗ ಶಾಂತವಾಗ್ತೀರಾ ಕುಡಿಚಿನು ನಂಗೆ ಬೇಡ ಅಕ್ಕ ಬೇಡ ಅಂದ್ರೆ ಏನರ್ಥ ನಾನು ಅಕ್ಕ ಹೇಳ್ತಿದೀನಿ ಕುಡಿ ಕುಡಿಬೇಕು ಕುಡಿಯೇ ಗುಡ್ ಗರ್ಲ್ ಇದೇ ತರ ಅಕ್ಕ ಹೇಳಿದ ರೀತಿ ಯಾವಾಗಲೂ ಫಾಲೋ ಮಾಡಬೇಕು ಓಕೆನಾ ಓಕೆ ಅಕ್ಕ ಅಕ್ಕ ನಿಂಗೆ ಇನ್ನು ನನ್ನ ಮೇಲೆ ಕೋಪ ಇದ್ಯಾ ಪೆದ್ದಿನ ನೀನು ನಿನ್ನ ಮೇಲೆ ಕೋಪ ಇದ್ದಿದ್ರೆ ನಾನು ನಿನ್ನ ಹತ್ರ ಬಂದು ಮಾತಾಡ್ತೀನಿ ನಾ ಹ್ಮ್ ನನ್ನ ಮುಖ ನೋಡ್ಕೊಂಡು ಹೇಳು ನನಗೆ ನಿನ್ನ ಮೇಲೆ ಕೋಪ ಇದೆಯಾ ಇಲ್ಲ ಅಕ್ಕ ಆದ್ರೆ ಅವಾಗಲೇ ನಾನು ಅಷ್ಟೊಂದು ಕೋಪ ಮಾಡ್ಕೊಂಡು ಹೋದೆ ಇದ್ದಕ್ಕಿದ್ದಂಗೆ ಕೋಪ ಕರಗಿ ಸಂತೋಷ ಆಗೋಂತದ್ದು ಏನಾಯ್ತು ನಾನು ತುಂಬಾ ಇಷ್ಟಪಡೋನ ಯಾರೋ ಒಬ್ರು ಯಾವುದೋ ಕಾರಣಕ್ಕೆ ತುಂಬಾ ಇಷ್ಟಪಡ್ತಿದ್ದಾರೆ ಅದನ್ನ ಕೇಳಿ ನನಗೆ ತುಂಬಾ ಖುಷಿ ಆಗೋಯ್ತು ಅಕ್ಕ ನೀ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ಯಾ ಇಲ್ಲ ಒಗ್ಗಟ್ಟು ಹೇಳ್ತಿದ್ಯಾ ನನಗೆ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ ನಿನ್ನ ಹತ್ರ ಮಾತಾಡೋದೇ ಇಲ್ವೇನೋ ಅನ್ಕೊಂಡ್ಬಿಟ್ಟೆ ಅಕ್ಕ ನಂದೇ ತಪ್ಪು ನಾನು ನಿನ್ನ ಹತ್ರ ಎದುರು ಮಾತಾಡಬಾರ್ದಿತ್ತು ಸಾರಿ ಅಕ್ಕ ಚಿನ್ನು ನೀನು ಆಡಿದ ಮಾತಿಗೆ ನನಗೇನೂ ಬೇಜಾರಾಗಲಿಲ್ಲ ಆದರೆ ತಪ್ಪು ಮಾಡಿದೆ ಅಂತ ನೀನೇ ಹೇಳ್ದೆ ಅಲ್ವಾ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಅದಕ್ಕೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಕ್ಕ ನೀನೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ನೀನು ತಾನೇ ಶಿಕ್ಷೆ ಕೊಡೋಳು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕಂತ ಹೇಳು ಏನು ಶಿಕ್ಷೆ ಕೊಡ್ತೀಯಾ ನಿನ್ನ ಶಿಕ್ಷೆ ಏನಪ್ಪ ಅಂದರೆ ನಾನು ಹೇಳಿದ ಡ್ರೆಸ್ನ ನೀನು ಹಾಕೋಬೇಕು ಯಾ ಐ ವಿಲ್ ಬಿ ದೇರ್ ಇನ್ 1 ಅವರ್ ಓಕೆ ಯಾ ಥ್ಯಾಂಕ್ಸ್ ಅ ಲಾಟ್ ಸೀ ಯು ಬೈ ಬೈ ಸಿದ್ದು ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಓಕೆ ನಾನು ಬರ್ತೀನಿ ಕಣೋ ನಾನು ನೀನು ಡೈಲಿ ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡೋದಿದ್ದೇ ಇದೆ ನಿನಗೆ ಬೇರೆ ಮನೇಲಿ ತುಂಬ ಕೆಲಸ ಇದೆ ನೋಡೀಗ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ತಾನೆ ಅರ್ಥ ಆಯ್ತು ಬಿಡು ಸಿದ್ದು ಸ್ವಲ್ಪ ದಿನ ಆಫೀಸ್ ಕೆಲಸನ ನಾನು ಹ್ಯಾಂಡಲ್ ಮಾಡ್ತೀನಿ ನೀನು ಮನೇಲೇ ಇದ್ದು ನಿನ್ನ ಪ್ರೀತಿನ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡು ಓಕೆ ಶ್ರುತಿ ಕಾಯ್ತಾ ಇರ್ತಾಳೆ ಅವಳಿಗೆ ಹೇಳ್ಬಿಟ್ಟು ಹೋಗ್ತೀನಿ ಇಲ್ಲದೆ ಹೋದ್ರೆ ತಲೆ ತಿಂತಾಳೆ ಆಮೇಲೆ ಬಾಯ್ ಚಿನ್ನು ಎಲ್ಲ ಡ್ರೆಸ್ಗಿಂತ ಈ ಡ್ರೆಸ್ ಸೂಪರ್ ಆಗಿದೆ ಕಣೆ ಇದನ್ನ ಹಾಕೊಳ ಅಕ್ಕ ನಂಗೆ ಇಂಥ ಬಟ್ಟೆಗಳೆಲ್ಲ ಇಷ್ಟ ಆಗಲ್ಲ ಅಕ್ಕ ಪ್ಲೀಸ್ ಅಕ್ಕ ನಂಗೆ ಬೇಡ ಚಿನ್ನು ಪ್ಲೀಸು ಇಲ್ಲ ಗ್ಲೀಸು ಇಲ್ಲ ನೀನು ಬಲವಂತ ಮಾಡಿ ನನಗೆ ಸೀರೆ ಉಡ್ದಾಗ ನಾನು ಉಡ್ಕೊಂಡೆ ತಾನೆ ಶ್ರುತಿ ಅಕ್ಕ ಯಾಕೆ ಜಗಳ ಆಡ್ತೀರಾ ಇವಾಗ ಹೇಗಿದ್ರು ಚಂದನ್ ಬರ್ತಿದ್ದಾನೆ ಅವನ್ನೇ ಕೇಳೋಣ ಅವನು ಯಾವ್ದು ಹೇಳ್ತಾನೋ ಅದನ್ನೇ ಹಾಕೋ ಚಿನ್ನು ಈ ಬಟ್ಟೆ ತಾನೇ ಹಾಕೋಬೇಕು ಹಾಕೊಳ್ತೀನಿ ಏನಾಯ್ತು ಸಿದ್ದು ಬಗ್ಗೆ ಚಿನ್ನು ಹೇಳ್ದ ಚಿನ್ನು ಏನಂದ್ಲು ನಿಧಾನಾಗಿ ಮಾತಾಡು ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಗತಿ ನಿಂಗೆ ಒಂದು ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೋ ಸರಿ ಸರಿ ಈಗ ಚಿನ್ನು ಏನಂದ್ಲು ಅಂತ ಹೇಳು ಚಂದು ನಾನು ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಇದು ನೀನೇ ಹೇಳಿದ್ಯಲ್ಲ ತಾಳಿ ಕಟ್ಟಿಸ್ಕೊಂಡಿದ್ದ ಹುಡುಗಿ ಎಂಥ ಕಷ್ಟನಾದರೂ ತಾಳ್ತಾಳೆ ಹೊರತು ತಾಳಿನೂ ಬಿಡಲ್ಲ ತಾಳಿ ಕಟ್ಟಿದ ಗಂಡನೂ ಬಿಡಲ್ಲ ಸದ್ಯಕ್ಕಂತೂ ಚಿನ್ನು ಒಪ್ಕೊಳ್ಳೋದಿಲ್ಲ ನಮ್ಮ ಕೆಲಸ ಆಗಬೇಕು ಅಂದರೆ ನಾವು ಒಂದು ಸ್ವಲ್ಪ ದಿನ ಕಾಯಬೇಕು ಹೌದು ಶ್ರುತಿ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ನನ್ನ ಕೈಲಿ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಈಗ ಸಿದ್ಧಾರ್ಥ ಏನಾದ್ರು ಮಾಡಬೇಕು ಅವಳನ್ನ ಒಲಿಸ್ಕೊಳ್ಳೋದು ಅವಳನ್ನ ಮದುವೆಗೆ ಒಪ್ಪಿಸೋದು ಅದೆಲ್ಲ ಸಿದ್ಧಾರ್ಥ ಕೈಲೇ ಇದೆ ನಾನು ಬಂದಿದ್ದು ಹೊರಗಡೆ ಹೋಗ್ತೀನಿ ಅಂತ ಹೇಳೋಕ್ಕೆ ಇದೇನು ಚಂದು ಇದು
ನನಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನಿನ್ನ ಜೊತೆ ಇರಬೇಕು ಅಂತ ಬಂದ್ರೆ ನೀನು ನನ್ನನ್ನೇ ಬಿಟ್ಟು ಹೋಗ್ತಿದ್ದೀಯಾ ಪ್ಲೀಸ್ ಶ್ರುತಿ ಬೇಜಾರು ಮಾಡ್ಕೋಬೇಡ ಇದಕ್ಕಿದಂಗೆ ಒಂದು ಕಾಂಟ್ರಾಕ್ಟ್ ಬಂತು ಅವರು ಅರ್ಜೆಂಟಾಗಿ ಸಿಂಗಾಪುರ್ ಹೋಗಬೇಕಂತ ಇವತ್ತು ಸಂಜೆನೇ ಅದಕ್ಕಿನ ಮುಂಚೆ ಭೇಟಿ ಮಾಡಕಾಗುತ್ತಾ ಅಂತ ಕೇಳಿದ್ರು ನಾನು ಹೂ ಅಂದ್ಬಿಟ್ಟೆ ಸ್ವಲ್ಪ ಹೊತ್ತಷ್ಟೇ ಹೋಗಿ ಭೇಟಿ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ ಪ್ಲೀಸ್ ಡೋಂಟ್ ಗೋ ಹೋಗೋ ಪ್ರತಿ ಸಲ ಈ ತರ ಆಫೀಸ್ ಕೆಲಸದ ಕಾರಣ ಕೊಟ್ಬಿಟ್ಟು ಹೊಟ್ಟೆ ಹೋಗ್ತೀಯ ನೋಡು ನಿನಗೆ ಒಂದು ಹೇಳ್ತೀನಿ ಕೇಳು ನೆನಪಿಡ್ಕೋ ನಾವಿಬ್ರು ಮದುವೆ ಆದ್ಮೇಲೆ ನೀನು ಹೀಗೆ ಕಾರಣ ಹೇಳ್ಬಿಟ್ಟು ಹೋಗೋ ಆಗಿಲ್ಲ ಎಲ್ಲೇ ಹೋಗಬೇಕಾದರೂ ನನ್ನ ಪರ್ಮಿಷನ್ ಫಸ್ಟ್ ಕೇಳಬೇಕು ಆಮೇಲೆ ಹೋಗಬೇಕು ಓಕೆನಾ ಓಕೆ ಮೇಡಂ ಈಗ ಹೋಗಬಹುದಾ ಐ ಲವ್ ಯು ರಾಮಣ್ಣ ಏನಾದರೂ ನಂಗೆ ಟೈಮಿಗೆ ಸರಿಯಾಗಿ ಬಂದು ಹೇಳಿಲ್ಲ ಅಂದರೆ ಇವತ್ತು ನಾನು ಸಿಕ್ಕಾಕೊಂಡೇ ಬಿಡ್ತಿದ್ದೆ ಅವ್ರೇನಾದರೂ ಅಕ್ಕನ ಮುಂದೆ ಇವತ್ತು ನನ್ನ ನೋಡಿಬಿಟ್ಟಿದ್ರೆ ಏನಾಗ್ತಿತ್ತೋ ಏನೋ ಸದ್ಯ ನಾನು ನಂಬಿದ್ದವರು ನನ್ನನ್ನು ಕಾಪಾಡಿದ್ರು ಮಂಗಳ್ ಗೌರಿ ನನಗೆ ಗೊತ್ತು ನೀನು ಯಾವತ್ತೂ ನನಗೆ ಮೋಸ ಮಾಡಲ್ಲ ಅಂತ ಈಗಿದ್ದು ಬೇರೆ ಅಕ್ಕನಿಗೇನೋ ಡ್ರೆಸ್ ಹಾಕ್ಕೊಳ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಟ್ಟೆ ಆದರೆ ಇದನ್ನು ಹೆಂಗೆ ಹಾಕ್ಕೊಳ್ಳೋದು ಅಕ್ಕ ಅಷ್ಟು ಪ್ರೀತಿಯಿಂದ ತಂದುಕೊಟ್ಟಿದ್ದಾಳೆ ಹಾಕ್ಕೊಳ್ಳೇಬೇಕು ಹಾಕ್ಕೊಳ್ಳದೆ ಬೇರೆ ದಾರಿನೇ ಇಲ್ಲ ಇಲ್ಲ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಸದ್ಯ ನನ್ನ ಪುಣ್ಯ ಪ್ಯಾಂಟ್ ಹಾಕೋ ಅನ್ಲಿಲ್ವಲ್ಲ ಸಮಾಧಾನನ ಬರೀ ಸಮಾಧಾನನ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಎಷ್ಟು ಮುದ್ದ ಕಾಣಿಸಿದೆ ಗೊತ್ತಾ ಚಿನ್ನು ತಿನ್ನು ಮರಿ ನೀನು ಅಕ್ಕ ಸುಮ್ಮನಿರು ನಂಗೆ ಇಂಥ ಬಟ್ಟೆ ಹಾಕೊಳ್ಳೋದು ಒಂದು ಚೂರು ಇಷ್ಟ ಇಲ್ಲ ಈ ಥರ ನೀನು ಎರಡನೇ ಸಲ ಮಾಡ್ತಾ ಇದೆಯಾ ಅಕ್ಕ ಆ ಮನೆಯಾಗೇನೋ ಅಪ್ಪ ಅವ್ವ ಇಬ್ಬರೇ ಇದ್ದಿದ್ದು ಪರವಾಗಿರಲಿಲ್ಲ ಆದರೆ ಈ ಮನೆಯಾಗೆ ಎಷ್ಟೊಂದು ಜನ ಇದ್ದಾರೆ ಸರಿ ಈಗ ನಿನ್ನನ್ನು ನೋಡಿದೆ ತಾನೆ ನಿಂಗೆ ಖುಷಿ ಆಯಿತು ನಿಂಗೆ ಸಮಾಧಾನ ಆಯಿತು ತಾನೆ ಈಗ ನಾನು ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ತೀನಿ ನೀನು ಸುಮ್ಮನಿದ್ರೆ ಸರಿ ಇಲ್ಲ ಅಂದರೆ ಅಷ್ಟೇ ಆಮೇಲೆ ಓಹೋ ಚಿನ್ನು ಪೂರ್ತಿ ಬೆಂಗಳೂರೊಳೆ ಆಗ್ಬಿಟ್ಟಿದ್ಯಾ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಹೋಗೋಣ ನಿಂಗೆ ಗೊತ್ತು ತಾನೆ ನಂಗೆ ಇಂಥ ಬಟ್ಟೆ ಒಂದು ಚೂರು ಇಷ್ಟ ಆಗಲ್ಲ ಅಂತ ಚಿನ್ನು ಈ ಕಡೆ ತಿರುಗು ನನ್ನ ಮೊಬೈಲಲ್ಲಿ ಒಂದು ಫೋಟೋ ತೆಗಿತೀನಿ ತಿರುಗು 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 ಸ್ಮೈಲ್ ಅಕ್ಕ ಫೋಟೋ ಎಲ್ಲ ತೆಗಿಬೇಡ ನಂಗೆ ಇಂಥ ಬಟ್ಟೆ ಎಲ್ಲ ಇಷ್ಟ ಆಗಲ್ಲ ನಾನು ಮೊದಲೋಗಿ ಸೀರೆ ಉಟ್ಕೊಂಡು ಬರ್ತೀನಿ ಬೇಕಾಗಿಲ್ಲ ಸಂಜೆ ತನಕ ಹೀಗೆ ಇರಬೇಕು ತುಂಬ ಮುದ್ದ ಕಾಣ್ತಾ ಇದೆಯಾ ಮಗಳೇ ಈ ಬಟ್ಟೆ ಹೆಂಗದೆ ಗೊತ್ತಾ ಕಡಲೆಕಾಯಿ ಹೊಲ್ದಾಗೆ ಕಾಗೆ ಓಡಿಸೋಕ್ಕೆ ಬೆದರುಗೊಂಬೆ ಕಟ್ಟಿರ್ತಾರಲ್ಲ ಹಂಗದೆ ಎಷ್ಟು ಮುದ್ದ ಕಾಣ್ತೀಯ ಮಗಳೇ ನನ್ನ ದೃಷ್ಟಿನೇ ತಾಗ್ಬಿಡುತ್ತೆ ನಾನು ಈ ಬಟ್ಟೆ ಹಾಕೊಂಡು ಮನೆ ಕೆಲಸ ಎಲ್ಲ ಹೆಂಗ್ ಮಾಡ್ಲಿ ನೀನೇನ್ ಕೆಲಸನೂ ಮಾಡ್ಬೇಡ ಈ ಡ್ರೆಸ್ ಹಾಕೊಂಡು ಮನೆ ತುಂಬಾ ಓಡಾಡ್ಕೊಂಡಿರು ಎಲ್ಲ ಕೆಲಸ ನಾನೇ ಮಾಡ್ತೀನಿ ನೀನೊಬ್ಬ ಬಾಕಿ ಇದೆ ನೋಡಿವಾಗ ತಿನ್ನು ಹಾಗೆ ನಿಂತ್ಕೋ ಒಂದ್ನಿಮಿಷ ಯಾಕಕ್ಕ ಫೋಟೋ ಸೆಷನ್ ಮಾಡೋಣ ಕಣೆ ಏ ನೋಡಿವಾಗ ನನ್ ಕೋಪ ನೆತ್ತಿಗೆ ಏರಿಸ್ಬೇಡ ಪ್ಲೀಸ್ ತಿನ್ನು ಅಣ್ಣ ಕೊಡು ನಾನು ತರಕಾರಿ ಹೆಚ್ತೀನಿ ನೀನು ಬೇರೆ ಕೆಲಸ ಇದ್ರೆ ನೋಡು ನಿನಗೆ ಇವತ್ತು ರಜಾ ನೀನಿವತ್ತು ತರಕಾರಿನೂ ಹೆಚ್ಚೋ ಆಗಿಲ್ಲ ಪಾತ್ರೆನೂ ತೊಳೆಯೋ ಆಗಿಲ್ಲ ಆಗ ಮಾಡೋದ್ರಿಂದ ನಿನ್ನ ಹೊಸ ಬಟ್ಟೆ ಹಾಳಾಗುತ್ತೆ ಕಣ ಇದೇನನ್ನ ಇದು ರಗಳೆ ಬೇಡ ಬೇಡ ಅಂದ್ರೂ ನಂಗೆ ಈ ಹೊಸ ಬಟ್ಟೆ ಹಾಕಿಸ್ಬಿಟ್ಟು ಕೆಲಸನೂ ಮಾಡಬೇಡ ಅಂತೆಲ್ಲ ಹೋಗೋಣ
ನೀ ಬಟ್ಟೆ ಹಾಕೊಂಡಿರೋದನ್ನ ಮನೆಯಲ್ಲಿ ಎಲ್ಲರೂ ನೋಡಿದ್ರಲ್ವಾ? ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಅಂತ ರಾಮಣ್ಣ ನನಗೆ ಯಾವ ಕೆಲಸರೂ ಮಾಡಕ್ ಬಿಡ್ತಾ ಇಲ್ಲ. ನಾನು ಬೆದ್ರು ಬೊಮ್ಮೆ ತರ ಕೂತಿರಕ ಆಗಲ್ಲ ಅಕ್ಕ. ನಾನು ಮೊದಲೋಗಿ ಬಟ್ಟೆ ಬದಲಾಯಿಸಿಬಿಟ್ಟು ಸೀರೆ ಉಟ್ಕೊಂಡು ಬಂದ್ಬಿಡ್ತೀನಿ. ಚಿನ್ನು ಅತ್ತೆಯ ಗಾರ್ಡ್ ಬೇಡ, ಅತ್ತೆ ಹೇಳಿದ್ರು ತಾನೆ ಈ ಡ್ರೆಸ್ ಅಲ್ಲೇ ಸಂಜೆವರೆಗೂ ಇರಬೇಕು ಅಂತ. ಇನ್ ಯಾರಿಗೆ ತೋರಿಸೋದ್ ಬಾಕಿ ಇದೆ ಅಕ್ಕ? ನಿನ್ನನ್ನ ಈ ಡ್ರೆಸ್ ಅಲ್ಲಿ ನೋಡಬೇಕಾದವರು ಇನ್ನೂ ಒಬ್ರು ಬಾಕಿ ಇದ್ದಾರೆ. ಇರು ಚಿನ್ನು, ಒಂದೇ ಒಂದು ನಿಮಿಷ ಬಂದ್ಬಿಟ್ಟೆ, ನೀನು ಡ್ರೆಸ್ ಮಾತ್ರ ಚೇಂಜ್ ಮಾಡಬೇಡ, ಓಕೆನಾ?